ನಮಸ್ಕಾರ. ಮುಖ್ಯಾಂಶಗಳು. ಚೆನ್ನೈನಲ್ಲಿ ಮತ್ತೆ ಮಳೆ, ಬಿರುಸಿನ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಪ್ರಗತಿಯಲ್ಲಿ. ಗಿವಿಟಪ್ ಯೋಜನೆಗೆ ಉತ್ತಮ ಸ್ಪಂದನೆ, ಈವರೆಗೆ ಎಲ್ಪಿಜಿ ಸಬ್ಸಿಡಿ ತ್ಯಜಿಸಿದವರ ಸಂಖ್ಯೆ 52 ಲಕ್ಷಕ್ಕೆ ಏರಿಕೆ. ಸರಕುಗಳು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿ ಡಾಕ್ಟರ್ ಅರವಿಂದ ಸುಬ್ರಹ್ಮಣ್ಯನ್ ನೇತೃತ್ವದ ಸಮಿತಿಯಿಂದ ಕೇಂದ್ರಕ್ಕೆ ವರದಿ ಸಲ್ಲಿಕೆ. ಮತ್ತು ದೆಹಲಿ ಟೆಸ್ಟ್, ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 74 ರನ್. ವಾರ್ತೆಗಳ ವಿವರ. ಕುಂಭದ್ರೋಣ ಮಳೆಯಿಂದ ತತ್ತರಿಸಿರುವ ಚೆನ್ನೈ ನಗರದಲ್ಲಿ ನಿನ್ನೆಯಿಂದ ನೀರಿನ ಮಟ್ಟ ಕಡಿಮೆಯಾಗುತ್ತಿದ್ದಂತೆ ಇಂದು ಬೆಳಗ್ಗೆ ಮತ್ತೆ ಮಳೆ ಆರಂಭವಾಗಿದೆ. ಚೆನ್ನೈನ ತಾಂಬರಂ, ಕಡಲೂರು, ವೆಲ್ಲೂರು ಮತ್ತಿತರ ಕಡೆ ಭಾರೀ ಮಳೆಯಾಗುತ್ತಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ, ವಾಯುಪಡೆ ಮತ್ತು ನೌಕಾಪಡೆ ಪರಿಹಾರ ಮತ್ತು ರಕ್ಷಣಾ ಕಾರ್ಯಗಳಲ್ಲಿ ನಿರತವಾಗಿವೆ. ವಿಮಾನ ಸೇವೆ ಭಾಗಶಃ ಆರಂಭವಾಗಿದ್ದು ನಗರದಲ್ಲಿ ವಿದ್ಯುತ್ ಪೂರೈಕೆ ಕ್ರಮೇಣ ಸುಧಾರಿಸುತ್ತಿದೆ. ಜನರಿಗೆ ಅನುಕೂಲವಾಗಲು ಭಾನುವಾರವೂ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ. ಈ ಮಧ್ಯೆ ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಮಹೇಶ್ ಶರ್ಮಾ, ಚೆನ್ನೈ ವಿಮಾನ ನಿಲ್ದಾಣದಲ್ಲಿ ನೀರು ತೆರವುಗೊಳಿಸಲಾಗುತ್ತಿದ್ದು ಇನ್ನೂ 2 ದಿನ ವಿಮಾನಗಳ ವಾಣಿಜ್ಯ ಸೇವೆ ಇರುವುದಿಲ್ಲ, ರಜಾಲಿ ವಾಯುನೆಲೆಯಿಂದ ನಿನ್ನೆ 4 ವಿಶೇಷ ವಿಮಾನ ಸೇವೆ ಒದಗಿಸಲಾಗಿದ್ದು ಇಂದು ಸಹ 4 ವಿಮಾನ ಸೇವೆ ಒದಗಿಸಲಾಗುವುದು ಎಂದರು. कल हम लोगों ने टेक्निकल फ्लाइट्स चेन्नई एयरपोर्ट से शुरुआत की है आज, लेकिन वहां कमर्शियल फ्लाइट ऑपरेशन संभव नहीं होगा क्योंकि एयरपोर्ट बिल्डिंग के बेसमेंट में भी पानी भरा हुआ है. पावर सप्लाई हमारी टर्मिनल बिल्डिंग की अभी जारी नहीं हो पाई है. कल हम लोगों ने 4 फ्लाइट ली, 2 फ्लाइट इंडिगो ने, 1 फ्लाइट स्पाइस जेट ने और 1 फ्लाइट ट्रू जेट ने, जिसके माध्यम से कुल 319 यात्रियों को हम लोग वहां से विभिन्न हिस्सों के अंदर ले जा पाए. आज हमारा प्रोग्राम है कि 4 फ्लाइटें हम लोग एयर इंडिया और अन फ्लाइटों के साथ 4 फ्लाइटें आज टेक ऑफ करेंगे उस एयरपोर्ट से, और चेन्नई एयरपोर्ट शुरू करने में भी 1-2 दिन का समय और लग सकता है. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಮಹಾನಿರ್ದೇಶಕ ಓಪಿ ಸಿಂಗ್, 1500ಕ್ಕೂ ಹೆಚ್ಚು ಎನ್ಡಿಆರ್ಎಫ್ ಸಿಬ್ಬಂದಿ ತಮಿಳುನಾಡು ರಾಜ್ಯದಲ್ಲಿ ರಕ್ಷಣಾ ಕಾರ್ಯಗಳಲ್ಲಿ ತೊಡಗಿವೆ. ಇದುವರೆಗೆ 16,000 ಜನರನ್ನು ರಕ್ಷಿಸಲಾಗಿದೆ ಎಂದರು. ಇನ್ಫ್ಲೇಟಬಲ್ ರಬ್ಬರೈಸ್ಡ್ ಬೋಟ್ಸ್ ವಿಚ್ ಆರ್ ಡಿಪ್ಲಾಯ್ಡ್ ಇನ್ ಆಲ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ಅಂಡ್ ದೇ ಹ್ಯಾವ್ ಬಿನ್ ರೆಸ್ಕ್ಯೂಯಿಂಗ್ ಪೀಪಲ್ ಡೇ ಇನ್ ಅಂಡ್ ಡೇ ಔಟ್. ಸೋ ಫಾರ್ ವಿ ಹ್ಯಾವ್ ರೆಸ್ಕ್ಯೂಡ್ ಮೋರ್ ದನ್ 16,000 ಪೀಪಲ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೇಟ್. We are trying to step up our activities and intensify our activities in those areas where still waterlogged and where the people are still trapped. They may be in need of relief materials, may be in need of water bottles or the food stuff. ವಾಯುಪಡೆ ಮುಖ್ಯಸ್ಥ ಪಿಎನ್ ಪ್ರಧಾನ್, ಚೆನ್ನೈ ನಗರದಲ್ಲಿ ಕುಡಿಯುವ ನೀರು ಮತ್ತು ಆಹಾರ ಪೊಟ್ಟಣ ವಿತರಿಸಲು ವಾಯುಪಡೆಯ 13 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ ಎಂದರು. Winching, not many people are very keen on coming and winching, but what requirement from the people is that they need food and water, which is being dropped by air to the helicopters. ಈ ಮಧ್ಯೆ ಪರಿಸ್ಥಿತಿ ಸುಧಾರಣೆಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ, ವಿದ್ಯುತ್, ದೂರಸಂಪರ್ಕ ಮತ್ತಿತರ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಯಿತು. ಆರ್ಥಿಕವಾಗಿ ಸಶಕ್ತರಾದವರು ಅಡುಗೆ ಅನಿಲ ಸಬ್ಸಿಡಿ ಕೈಬಿಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಮಾರ್ಚ್ನಲ್ಲಿ ದೇಶದ ಜನತೆಗೆ ನೀಡಿದ್ದ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈವರೆಗೆ 52 ಲಕ್ಷಕ್ಕೂ ಹೆಚ್ಚು ಮಂದಿ ಎಲ್ಪಿಜಿ ಸಬ್ಸಿಡಿ ತ್ಯಜಿಸಿದ್ದು, ಇದರಿಂದ 25 ಲಕ್ಷ ಬಡ ಕುಟುಂಬಗಳಿಗೆ ಅಡುಗೆ ಅನಿಲ ಸಂಪರ್ಕ ಒದಗಿಸುವುದು ಸಾಧ್ಯವಾಗಿದೆ. ಅಡುಗೆ ಅನಿಲ ಸಬ್ಸಿಡಿ ತ್ಯಜಿಸಿದವರ ಪೈಕಿ ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಹಾಗೂ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಕೂಡ ಸೇರಿದ್ದಾರೆ. ಅಡುಗೆ ಅನಿಲ ಸಬ್ಸಿಡಿಯನ್ನು ನೇರ ಗ್ರಾಹಕರ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಡಿಬಿಟಿಎಲ್ ಯೋಜನೆಯಿಂದ ಕಳೆದ ವರ್ಷ 15,000 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬಿಲ್ ಮತ್ತು ಮಿಲಿಂದಾ ಗೇಟ್ಸ್ ಪ್ರತಿಷ್ಠಾನದ ಸಹ ಅಧ್ಯಕ್ಷ ಮತ್ತು ಟ್ರಸ್ಟಿ ಬಿಲ್ ಗೇಟ್ಸ್ ದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಶುದ್ಧ ಇಂಧನ, ಹಣಕಾಸು ಒಳಗೊಳ್ಳುವಿಕೆ, ನೈರ್ಮಲ್ಯ, ಆರೋಗ್ಯ, ಪೌಷ್ಟಿಕಾಂಶ ಸೇರಿದಂತೆ ಹಲವು ವಿಷಯಗಳು ಈ ಸಂದರ್ಭದಲ್ಲಿ ಪ್ರಸ್ತಾಪವಾದವು. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತದಲ್ಲಾಗಿರುವ ಕೆಲಸಗಳ ಬಗ್ಗೆ ಬಿಲ್ ಗೇಟ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದರು.
ನೌಕಾಪಡೆ ದಿನದ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡು ಸಿಬ್ಬಂದಿ ಮಾಡಿರುವ ಅನುಶೋಧನೆಗಳಿಗಾಗಿ ನಾಲ್ಕು ಪಾರಿತೋಷಕಗಳನ್ನು ಪ್ರದಾನ ಮಾಡಿದರು. ಅನುಶೋಧನೆಗಳ ಮಾದರಿಗಳನ್ನು ಪ್ರಧಾನಿ ವೀಕ್ಷಿಸಿದರು. ಸರಕುಗಳು ಮತ್ತು ಸೇವೆಗಳ ತೆರಿಗೆ ಜಿಎಸ್ಟಿಗೆ ಸಂಬಂಧಿಸಿ ಪ್ರಧಾನ ಆರ್ಥಿಕ ಸಲಹೆಗಾರ ಡಾ ಅರವಿಂದ ಸುಬ್ರಹ್ಮಣ್ಯನ್ ನೇತೃತ್ವದ ಸಮಿತಿ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರಿಗೆ ತನ್ನ ವರದಿ ಸಲ್ಲಿಸಿದೆ. ಸಮಿತಿ ಶೇಕಡ 17-18 ಜಿಎಸ್ಟಿ ದರ ಶಿಫಾರಸು ಮಾಡಿದೆ. ಶೇಕಡ 1 ಹೆಚ್ಚುವರಿ ತೆರಿಗೆ ರದ್ದುಪಡಿಸುವಂತೆಯೂ ಸಮಿತಿ ಸಲಹೆ ಮಾಡಿದೆ. ಹಣಕಾಸು ಖಾತೆ ರಾಜ್ಯ ಸಚಿವ ಜಯಂತ್ ಸಿನ್ಹಾ ಸಮಿತಿಯ ಶಿಫಾರಸುಗಳ ಬಗ್ಗೆ ಜಿಎಸ್ಟಿ ಪರಿಷತ್ತಿನಲ್ಲಿ ಚರ್ಚಿಸಲಾಗುವುದು ಎಂದರು. ಡಿಸಿಷನ್ಸ್ ವಿಲ್ ಹ್ಯಾವ್ ಟು ಬಿ ಮೇಡ್ ಆನ್ ಸಮ್ ಆಫ್ ದೀಸ್ ಪ್ಯಾರಾಮೀಟರ್ಸ್. ಒನ್ಸ್ ದೋಸ್ ಡಿಸಿಷನ್ಸ್ ಆರ್ ಮೇಡ್ ದೆನ್ ವಿ ವಿಲ್ ಬಿ ಏಬಲ್ ಟು ಗೆಟ್ ಮೋರ್ ಕ್ಲಾರಿಟಿ ಆನ್ ಎಕ್ಸಾಕ್ಟ್ಲಿ ವಾಟ್ ದ ರೆವೆನ್ಯೂ ನ್ಯೂಟ್ರಲ್ ರೇಟ್ ಇಸ್ ಲೈಕ್ಲಿ ಟು ಬಿ. ಬಟ್ ದೇರ್ ಆಫ್ಟರ್ ವಿ ವಿಲ್ ಆಲ್ಸೋ ಹ್ಯಾವ್ ಟು ಲುಕ್ ಎಟ್ ವಾಟ್ ಗುಡ್ಸ್ ಅಂಡ್ ಸರ್ವಿಸಸ್ ಕಮ್ ವಿದ್ ಇನ್ ದ ಕನ್ಸೆಷನಲ್ ರೇಟ್, ವಾಟ್ ಗೋಸ್ ಇನ್ ಟು ದ ಸ್ಟ್ಯಾಂಡರ್ಡ್ ರೇಟ್ ಅಂಡ್ ದೆನ್ ವಾಟ್ ಗೋಸ್ ಇನ್ ಟು ದ ಲಕ್ಷರಿ ರೇಟ್. ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ನಿನ್ನೆ ಭಾರತದಲ್ಲಿ ಅರಣ್ಯ ಸ್ಥಿತಿಗತಿ ಕುರಿತ 2015 ಸಾಲಿನ ವರದಿಯನ್ನು ಬಿಡುಗಡೆ ಮಾಡಿದರು. ಅದರಂತೆ ದೇಶದಲ್ಲಿ ಅರಣ್ಯ ಮತ್ತು ಹಸಿರು ಮುಚ್ಚಿಗೆ ಪ್ರದೇಶ 5081 ಚದರ ಕಿಲೋಮೀಟರ್ನಷ್ಟು ಹೆಚ್ಚಿಗೆಯಾಗಿದೆ. ಪ್ರಕಾಶ್ ಜಾವಡೇಕರ್ ಸದ್ಯ ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಶೇಕಡ 24% ಭಾಗದಲ್ಲಿ ಅರಣ್ಯ ಪ್ರದೇಶವಿದ್ದು ಇದನ್ನು ಶೇಕಡ 33% ಹೆಚ್ಚಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದರು. कि ये देश है कि जहां जंगल बढ़ रहा है, जहां फॉरेस्ट कवर बढ़ रहा है, जहां ऑक्सीजन का कार्बन सिंक बढ़ रहा है. ಭಾರತೀಯ ರಾಸಾಯನಿಕ ಉದ್ದಿಮೆ ಕ್ಷೇತ್ರದಲ್ಲಿನ ಸವಾಲುಗಳು ಹಾಗೂ ಅವಕಾಶಗಳು ಕುರಿತು ದೆಹಲಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಸಮ್ಮೇಳನದಲ್ಲಿ ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವ ಅನಂತಕುಮಾರ್ ಪಾಲ್ಗೊಂಡು ಅಸೋಚಾಮ್ ವರದಿಯನ್ನು ಬಿಡುಗಡೆ ಮಾಡಿದರು. ಈ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಿದರು. ನಂತರ ಸರ್ಕಾರ ಶೀಘ್ರ ರಾಷ್ಟೀಯ ರಾಸಾಯನಿಕ ನೀತಿ ಪ್ರಕಟಿಸಲಿದೆ. ದೇಶದಲ್ಲಿ ಪ್ಲಾಸ್ಟಿಕ್ ಎಂಜಿನಿಯರ್ಗಳ ಕೊರತೆ ನೀಗಿಸಲು ಕೇಂದ್ರೀಯ ಪ್ಲಾಸ್ಟಿಕ್ ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆ ಸಿಐಪಿಇಟಿಗಳ ಸಂಖ್ಯೆಯನ್ನು ಈಗಿರುವ 23 100 ಹೆಚ್ಚಿಸಲು ಉದ್ದೇಶಿಸಲಾಗಿದೆ ಎಂದರು. ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ನಿನ್ನೆ ನಡೆದ ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಉಗ್ರರು ಹತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಯೋಧರೊಬ್ಬರು ಹುತಾತ್ಮರಾಗಿದ್ದು ಇನ್ನೊಬ್ಬ ಯೋಧ ಗಾಯಗೊಂಡಿದ್ದಾರೆ. ಆ ಪ್ರದೇಶದಲ್ಲಿ ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತಿದೆ. ಮಂಡ್ಯ ಜಿಲ್ಲೆ ಹಲಗೂರು ಸಮೀಪ ಟೀಕೆಹಳ್ಳಿಯಲ್ಲಿರುವ ಬೆಂಗಳೂರು ಜಲಮಂಡಳಿಯ ನೀರು ಶುದ್ದೀಕರಣ ಘಟಕದ ಆವರಣದಲ್ಲಿ ರಾಸಾಯನಿಕ ದುರಂತ ನಿವಾರಣೆ ದಿನದ ಅಂಗವಾಗಿ ಅಪಾಯಕಾರಿ ಅನಿಲವಾದ ಕ್ಲೋರಿನ್ ಸೋರಿಕೆ ಬಿಕ್ಕಟ್ಟು ನಿವಾರಣೆ ಸಂಬಂಧ ನಿನ್ನೆ ಅಣಕು ಪ್ರದರ್ಶನ ನಡೆಯಿತು. ಅನಿಲ ಸೋರಿಕೆಯಾದರೆ ತುರ್ತು ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಹಾಗೂ ಸುರಕ್ಷಾ ಕ್ರಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಖಾನೆಗಳ ಮೈಸೂರು ವಿಭಾಗೀಯ ಸಹಾಯಕ ನಿರ್ದೇಶಕ ಎಂಎಸ್ಸೋಮಶೇಖರ್ 1984 ಭೂಪಾಲ್ನಲ್ಲಿ ನಡೆದ ಅನಿಲ ದುರಂತದ ಹಿನ್ನೆಲೆಯಲ್ಲಿ ಡಿಸೆಂಬರ್ 4 ರಾಸಾಯನಿಕ ದುರಂತ ನಿವಾರಣೆ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಅಪಾಯಕಾರಿ ಘಟಕ ಎಂದು ಗುರುತಿಸಲಾಗಿರುವ ಜಲಮಂಡಳಿಯ ಈ ಘಟಕದಲ್ಲಿ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದರು. ಭಾರತ ಸರ್ಕಾರ ಈ ದಿನವನ್ನ ರಾಸಾಯನಿಕ ದುರಂತ ನಿವಾರಣಾ ದಿನ ಎಂದು ಆಚರಿಸಿಕೊಂಡು ಬರ್ತಾ ಇದೆ. ಇದಕ್ಕೂ ಮೊದಲು ನಡೆದ ಮಂಡ್ಯ ಜಿಲ್ಲಾ ಬಿಕ್ಕಟ್ಟು ನಿವಾರಣಾ ಸಮಿತಿ ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಅರುಳ್ಕುಮಾರ್ ಅನಿಲ ದುರಂತ ತಡೆ ಹಾಗೂ ಸುರಕ್ಷತೆ ಹಿನ್ನೆಲೆಯಲ್ಲಿ ರಾಷ್ಟಮಟ್ಟದಿಂದ ತಾಲೂಕು ಮಟ್ಟದವರೆಗೂ ಸಮಿತಿಗಳನ್ನು ಸರ್ಕಾರ ರಚಿಸಿದೆ. ಇವು ಸಾರ್ವಜನಿಕ ಜಾಗೃತಿ ಜತೆಗೆ ಅವಘಡ ಸಂದರ್ಭದಲ್ಲಿ ಅನುಸರಿಸಬೇಕಾದ ಸುರಕ್ಷಾ ಕ್ರಮಗಳ ಕುರಿತು ಕಾರ್ಯನಿರ್ವಹಿಸುತ್ತದೆ ಎಂದರು. ಇಂದು ವಿಶ್ವ ಮಣ್ಣು ಆರೋಗ್ಯ ದಿನ. ಮಣ್ಣಿನ ಫಲವತ್ತತೆ ಕಾಯ್ದುಕೊಳ್ಳುವುದರ ಜತೆಗೆ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಣ್ಣಿನ ಆರೋಗ್ಯ ಕಾರ್ಡ್ ವಿತರಣೆ ಯೋಜನೆಗೆ ಚಾಲನೆ ನೀಡಿದ್ದು ದೇಶದ ವಿವಿಧೆಡೆ ಪ್ರಯೋಗಾಲಯಗಳ ಸ್ಥಾಪನೆಗೆ ಒತ್ತು ನೀಡಿದೆ. ಈ ಮಧ್ಯೆ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಪೊನ್ನಂಪೇಟೆ ಸಮೀಪದ ನಲ್ಲೂರು ಗ್ರಾಮದ ನಿವೃತ್ತ ಯೋಧ ಹಾಗೂ ಕೃಷಿಕ ಸೋಮೆಯಂಡ ಗಣೇಶ್ ತಿಮ್ಮಯ್ಯ ಮಣ್ಣಿನ ಫಲವತ್ತತೆ ಬಲವರ್ಧನೆಗೆ ಹೆಚ್ಚಿನ ಗಮನ ಹರಿಸಿದ್ದು ಸಾವಯವ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಸಾಧನೆ ಮಾಡಿದ್ದಾರೆ.
ಸೇನಾ ನಿವೃತ್ತಿಯ ನಂತರ ತಮ್ಮ 20 ಎಕರೆ ಜಮೀನಿನಲ್ಲಿ ತೆಂಗು, ಅಡಿಕೆ, ಭತ್ತ, ಬಾಳೆ, ಕಾಫಿ, ಮೆಣಸು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯುತ್ತಿರುವ ಗಣೇಶ್ ತಿಮ್ಮಯ್ಯ ಕೋಳಿ ಮೀನು ಸಾಕಾಣಿಕೆ ಜೊತೆಗೆ ಹಣ್ಣು ಹಂಪಲು ಮತ್ತಿತರ ಬೆಳೆಗಳನ್ನು ಬೆಳೆದು ಆರ್ಥಿಕ ಪ್ರಯೋಜನ ಪಡೆಯುತ್ತಿದ್ದಾರೆ. ಸಾಂಪ್ರದಾಯಿಕ ಕಾಫಿ ಅಡಿಕೆ ಬೆಳೆಯ ಜೊತೆಗೆ ಕೊಡಗಿನಲ್ಲಿ ಅಪರೂಪ ಎನಿಸಿರುವ ಬೀನ್ಸ್, ಹಸಿಮೆಣಸಿನಕಾಯಿ, ಅಲಸಂದೆ, ಟೊಮೆಟೊ, ಬದನೆ, ಮೂಲಂಗಿ, ಬೀಟ್ರೂಟ್ ಸೇರಿದಂತೆ 18 ಮಾದರಿಯ ವಿವಿಧ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ಕೃಷಿ ರಂಗದಲ್ಲಿನ ಸಾಧನೆಗಾಗಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಉತ್ತಮ ರೈತ ಪ್ರಶಸ್ತಿ ಸೇರಿದಂತೆ ವಿವಿಧ ಪುರಸ್ಕಾರಗಳು ಅವರಿಗೆ ಸಂದಿವೆ. ದೂರದರ್ಶನದೊಂದಿಗೆ ಅವರು, ಸಗಣಿ ಎರೆಹುಳು ಗೊಬ್ಬರ ಬಳಸಿ ಸಾವಯವ ವಿಧಾನದಲ್ಲಿ ತರಕಾರಿಗಳನ್ನು ಬೆಳೆಯಲಾಗಿದ್ದು ಇವು ಗುಣಮಟ್ಟದ ಜೊತೆಗೆ ಉತ್ತಮ ರುಚಿಯನ್ನು ಹೊಂದಿವೆ ಎಂದರು. ಕೀರೆ, ಮೂಲಂಗಿ, ಎಡ್ಲಂಗ್ ಬೀನ್, ಹಲಸಂಡೆ, ಬಟಾಣಿ, ಮೂಲಂಗಿ, ಮತ್ತು ನೂಕೋಲು, ನೂಕೋಲು, ಬೀಟ್ರೂಟು, ಕ್ಯಾರೆಟ್, ಈರುಳ್ಳಿ, ಆಲೂಗಡ್ಡೆ ಇಂಥ 18 ಥರ ವೆರೈಟಿ ಹಾಕಿದ್ದೀನಿ ಸರ್. ಬೆಂಗಳೂರಿನ ಜೀವನ ಭೀಮಾನಗರದಲ್ಲಿ ನಿನ್ನೆ ಏರ್ಪಡಿಸಿದ್ದ ವಿಶೇಷ ಚೇತನರು ಹಾಗೂ ಸಮಾಜದ ಪುನರ್ವಸತಿ ಕಲ್ಯಾಣ ಸಂಸ್ಥೆ WARDSನ ರಜತ ಮಹೋತ್ಸವ ಸಮಾರಂಭವನ್ನು ಮಾಜಿ ಸಚಿವ ಡಾ ಜೆ ಅಲೆಕ್ಸಾಂಡರ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರದ ರಾಷ್ಟೀಯ ಅಲ್ಪಸಂಖ್ಯಾತರ ಆಯೋಗದ ಉಪಾಧ್ಯಕ್ಷ ಮಾಜಿ ಸಂಸದ ಎಚ್ಡಿ ಸಾಂಗ್ಲಿಯಾನ ವಿಶೇಷ ಚೇತನರ ಅಗತ್ಯಗಳಿಗೆ ಸ್ಪಂದಿಸಿ ಅವರ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಪ್ರೋತ್ಸಾಹಿಸಬೇಕು ಎಂದು ಅಭಿಪ್ರಾಯಪಟ್ಟರು. Why did you allow these things to happen? A loving God, a God who has created all of us, He must have a purpose in allowing this to happen or to take place. That's all how I conclude my query. ವಿಶೇಷ ಚೇತನರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಾದರಪಡಿಸಿದರು. ಉಡುಪಿ ಜಿಲ್ಲೆ ಬ್ರಹ್ಮಾವರದ ಸೇಂಟ್ ಮೇರಿಸ್ ಆರ್ಥೋಡ್ ಸಿರಿಯನ್ ಕೆಥೆಡ್ರಲ್ ಹಾಗೂ ಸಹ ಇಗರ್ಜಿಗಳಿಗೆ ಭಾರತೀಯ ಆರ್ಥೋಡಿಕ್ಸ್ ಸಿರಿಯನ್ ಸಭೆಯ ಅಧ್ಯಕ್ಷ 2ನೇ ಬೆಸೆಲಿಯೋಸ್ ಮಾರ್ಥೋಮಾ ಪೌಲೋಸ್ ನಿನ್ನೆ ಭೇಟಿ ನೀಡಿದ್ದರು. ಈ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಬೆಸೆಲಿಯೋಸ್ ಮಾರ್ಥೋಮಾ ಪೌಲೋಸ್, ಶಾಲೆಗಳು ಕೇವಲ ಪಠ್ಯ ಮತ್ತು ತರಬೇತಿಗಷ್ಟೇ ಸೀಮಿತವಾಗಬಾರದು, ಸಾಮಾಜಿಕ ನೈಪುಣ್ಯತೆ ಹಾಗೂ ಬದುಕಿನ ಸವಾಲುಗಳನ್ನು ಎದುರಿಸುವ ಅರ್ಹತೆಯನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯುವಂತಾಗಬೇಕು ಎಂದರು. ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಮಾರ್ ಸೋರಕೆ ಮತ್ತಿತರರು ಉಪಸ್ಥಿತರಿದ್ದರು. ವಿಗಾರ್ ಜನರಲ್ ಐಸಾಕ್ ಸಿಎ, ಕೊಂಕಣಿ ಆರ್ಥೋಡಾಕ್ಸ್ ಸಮುದಾಯ ಮತ್ತು ಭಾರತೀಯ ಆರ್ಥೋಡಾಕ್ಸ್ ಸಿರಿಯನ್ ಸಭೆ ನಡುವೆ ಹಲವಾರು ವಿಷಯಗಳಲ್ಲಿ ಸಾಮ್ಯತೆ ಇದೆ. 130 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತೀಯ ಆರ್ಥೋಡಾಕ್ಸ್ ಸಿರಿಯನ್ ಸಭೆಯ ಅಧ್ಯಕ್ಷರೊಬ್ಬರು ಬ್ರಹ್ಮಾವರಕ್ಕೆ ಭೇಟಿ ನೀಡಿದ್ದಾರೆ ಎಂದರು. ಛತ್ತೀಸ್ಗಢದ ರಾಯಪುರದಲ್ಲಿ ನಡೆಯುತ್ತಿರುವ ವಿಶ್ವ ಹಾಕಿ ಲೀಗ್ ಫೈನಲ್ ಕೂಟದ ಸೆಮಿಫೈನಲ್ ಪಂದ್ಯದಲ್ಲಿಂದು ಭಾರತ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಎ ಗುಂಪಿನ ಪ್ರಬಲ ಎದುರಾಳಿ ಬ್ರಿಟನ್ ವಿರುದ್ಧ ಜಯ ಸಾಧಿಸಿತ್ತು. ನಿನ್ನೆ ನಡೆದ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ನೆದರ್ಲೆಂಡ್ಸ್ ವಿರುದ್ಧ ಗೆಲುವು ದಾಖಲಿಸಿ ಫೈನಲ್ ತಲುಪಿತ್ತು. ದೆಹಲಿ ಟೆಸ್ಟ್ನ 3ನೇ ದಿನವಾದ ಇಂದು ಭಾರತ ತನ್ನ 2ನೇ ಇನ್ನಿಂಗ್ಸ್ ಆಡುತ್ತಿದ್ದು ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ 83 ರನ್ ಮಾಡಿದೆ. ಚೇತೇಶ್ವರ ಪೂಜಾರ 28, ಶಿಖರ್ ಧವನ್ 21, ಮುರಳಿ ವಿಜಯ್ 3 ರನ್ ಮಾಡಿದರು. ರೋಹಿತ್ ಶರ್ಮಾ ರನ್ ಮಾಡದೆ ವಿಕೆಟ್ ಒಪ್ಪಿಸಿದರು. ಈಗ ವಿರಾಟ್ ಕೊಹ್ಲಿ ಮತ್ತು ಅಜಿಂಕ್ಯ ರಹಾನೆ ಕ್ರೀಸ್ನಲ್ಲಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 334 ಹಾಗೂ ದಕ್ಷಿಣ ಆಫ್ರಿಕಾ 121 ರನ್ ಮಾಡಿದ್ದು ಈ ಮೂಲಕ ಆತಿಥೇಯ ತಂಡ 213 ರನ್ ಮೊದಲ ಇನ್ನಿಂಗ್ಸ್ ಮುನ್ನಡೆ ಸಾಧಿಸಿತ್ತು.
ನಾಲ್ಕು ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಭಾರತ ಈಗಾಗಲೇ 2-0 ಅಂತರದಿಂದ ತನ್ನದಾಗಿಸಿಕೊಂಡಿದೆ. ಇದು ನಾಲ್ಕನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆನ್ನೈನಲ್ಲಿ ಮತ್ತೆ ಮಳೆ, ಬಿರುಸಿನ ರಕ್ಷಣೆ ಮತ್ತು ಪರಿಹಾರ ಕಾರ್ಯ ಪ್ರಗತಿಯಲ್ಲಿ. ಗಿವಿಟಪ್ ಯೋಜನೆಗೆ ಉತ್ತಮ ಸ್ಪಂದನೆ, ಈವರೆಗೆ ಎಲ್ಪಿಜಿ ಸಬ್ಸಿಡಿ ತ್ಯಜಿಸಿದವರ ಸಂಖ್ಯೆ 52 ಲಕ್ಷಕ್ಕೆ ಏರಿಕೆ. ಸರಕುಗಳು ಮತ್ತು ಸೇವಾ ತೆರಿಗೆಗೆ ಸಂಬಂಧಿಸಿ ಡಾ ಅರವಿಂದ ಸುಬ್ರಹ್ಮಣ್ಯನ್ ನೇತೃತ್ವದ ಸಮಿತಿಯಿಂದ ಕೇಂದ್ರಕ್ಕೆ ವರದಿ ಸಲ್ಲಿಕೆ. ಮತ್ತು ದೆಹಲಿ ಟೆಸ್ಟ್, ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ನಷ್ಟಕ್ಕೆ 83 ರನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:30 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.